ವಾಸ್ತವ ನ್ಯೂಸ್ಗೆ ಸ್ವಾಗತ. ಚರ್ಚನ್ ತಾಲೂಕಿನ ಶಿರಾಡೋಲ್ ಗ್ರಾಮದ ಮಹಾದೇವ ದೇವಸ್ಥಾನ ಹಾಗೂ ಸಮುದಾಯ ಭವನ ಅಡಿಗಲ್ಲು ಪೂಜೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಪ್ಲಾಸ್ ಕಂಟಿನ್ಯೂ ಹತ್ತಿಲ್ಲ ಅಂತ ಒಂದಿಬ್ರು ಮೊಬೈಲ್ ಐಟ್ ಹಚ್ಚಿರಲ್ಲ ಯಾರ್ರೆ ಹೇಳ್ರಿ ನೋಡ್ರಿ ಕಡೆ ನೋಡ್ರಿ ಕೊಡ್ರ ಅಡಿಗಲ್ಲು ಸಮಾರಂಭದ ಪರದೆಯನ್ನ ಎಳೆಯುವುದರ ಮೂಲಕ ಮಹಾದೇವ ಮಂದಿರದ ಅಡಿಗಲ್ಲು ಪೂಜೆಯನ್ನು ನೆರವೇರಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಗೋಪಾಲ್ ಕಾರಜೋಳ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಶಿರಾಡೋಣ ಗ್ರಾಮಸ್ಥರವರು ಸಲ್ಲಿಸ್ತಾ ಇದ್ದಾರೆ. ಅನೇಕ ದಿನಗಳವರೆಗೆ ಶಿಥಿಲಾವಸ್ಥೆಗೆ ಬರ್ತದೆ. ಮುಂದೆ 16ನೇ ಶತಮಾನ 18ನೇ ಶತಮಾನದಲ್ಲಿ ಅದನ್ನು ಸ್ವಲ್ಪ ಪುನರ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಈಗ ಸಂಪೂರ್ಣವಾಗಿ ಅದು ಜರ್ಜರಿತವಾಗಿ ಶಿಥಿಲಾವಸ್ಥೆಗೆ ಬರ್ತದೆ. ಅಂತ ಒಂದು ಮಂದಿರ ಅಂದಲೆ ಇವತ್ತು ನಾಶ ಆಗುವಂತ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಊರಿನ ಎಲ್ಲ ಯುವಕರು ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಆ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಒಂದು ಹಿರಿಯ ಮಾನ್ಯರನ್ನು ಇಲ್ಲಿ ಕರೆಸಿ ಅಡಿಗಲ್ಲು ಸಮಾರಂಭ ಮಾಡಿದ್ದಾರೆ. ಬಹುಶಃ ಬಂದಿರತಕ್ಕಂತ ಎಲ್ಲ ಹಿರಿಯ ಮಾನ್ಯರ ಆಶೀರ್ವಾದದಿಂದ ಆ ಮಹಾದೇವ ಮಂದಿರ ನಿರ್ಮಾಣ ಆಗಬೇಕು ಅಂತ ನಮ್ಮೂರಿನ ಕನಸಾಗಿದೆ, ನಮ್ಮೆಲ್ಲರ ಕನಸಿದೆ. ದೇವರ ಅಂತ ಆಶೀರ್ವಾದ ಆ ಎಲ್ಲ ಮಹನೀಯರಿಗೆ ನೀಡಲಿ. ರಾಜಕೀಯ ನೇತಾರರು ಎಲ್ಲ ಯುವಕರು ಅಥವಾ ಹಿರಿಯರು ಎಲ್ಲರೂ ಕೂಡ ಆ ಮಹಾದೇವ ಮಂದಿರ ಪುರಾತನವಾಗಿರ್ತಕ್ಕಂತ ಮಹಾದೇವ ಮಂದಿರ ಈಗ ನಮ್ಮ ಸರ್ಕಾರ ಬಂದ ನಮ್ಮ ಸರ್ಕಾರದಿಂದ ಎಷ್ಟು ಹೆಚ್ಚು ಅನುದಾನ ಸಾಧ್ಯದ ನಾ ಹಾಕಿಸ್ಕೊಡ್ತೀನಿ ನನ್ನ ಮಾತನ್ನ. ಈ ಊರು ಬಗ್ಗೆ ಇತಿಹಾಸದ ಬಗ್ಗೆ ಮತ್ತು ಈ ಊರಿನ ಈ ಮಾದೇವನ ಗುಡಿ ಬಗ್ಗೆ ನನಗೆ ಇತಿಹಾಸ ಗೊತ್ತಿರಲಿಲ್ಲ. ಬಗಲಿ ಗುರುಗಳು ನಮ್ಮ ಈ ಇತಿಹಾಸದ ಬಗ್ಗೆ ತಿಳಿಸಿ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡಿ. ಬಸವ 12ನೇ ಶತಮಾನದಾಗ ಬಸವಣ್ಣವ್ರ ಕಾಲದಿಂದ ಯಾವಾಗ ಬಸವಣ್ಣವರು ಕೂಡಲ ಸಂಗಮದಿಂದ ಪಂಡರಪುರಕ್ಕೆ ಬಂದರು ಆ ಇತಿಹಾಸ, ಆಮೇಲೆ ಈ ಮಹಾದೇವನ ಮಂದಿರ ಹೆಂಗಾಯಿತು, ಆಮೇಲೆ ಪಂಡರಪುರದ ವಿಠಲ್ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಬಗಲಿ ಗುರುಗಳು ನಮ್ಮೆಲ್ಲರೂ ಕಾಣುತ್ತಾರೆ ಸರ್. ಇದೀಗ ತಾನೇ ಮಾತಾಡಿದಂಥ ನಮ್ಮ